ನಮಸ್ಕಾರ ವೀಕ್ಷಕರೇ. ಒಂದು ಕಡೆ ಇಡೀ ದೇಶ ಬಂದಾಗಿ ಸಾಮಾನ್ಯ ಜನರು ಪಡಬಾರದ ಪಾಡು ಪಡುತ್ತಿದ್ದಾರೆ, ಮತ್ತೊಂದು ಕಡೆ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಭಾರಿ ದೊಡ್ಡ ಆಘಾತಕಾರಿ ಸುದ್ದಿಯೊಂದು ಬಂದಿದೆ. ಕನ್ನಡ ಚಿತ್ರರಂಗದ ಪ್ರಸಿದ್ಧ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಅವರು ಇನ್ನಿಲ್ಲವಾಗಿದ್ದಾರೆ. ಹೌದು, ನಮ್ಮನ್ನೆಲ್ಲ ಬಿಟ್ಟು ಭಾರತ ಲೋಕಕ್ಕೆ ಹೋಗಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಜೀವದ ಗೆಳೆಯರಾಗಿದ್ದ ಬುಲೆಟ್ ಪ್ರಕಾಶ್ ಅವರ ಸಾವು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ದೊಡ್ಡ ನಷ್ಟವಾಗಿದೆ. ಬುಲೆಟ್ ಪ್ರಕಾಶ್ ಅವರು ವೆಂಟಿಲೇಟರಿಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದು ಅವರ ಸ್ಥಿತಿ ಈಗ ತುಂಬ ಗಂಭೀರವಾಗಿದೆ. ಹೌದು, ಇದು ಸುದ್ದಿ ದರ್ಶನ್ ಅವರಿಗೆ ತಿಳಿದ ತಕ್ಷಣ ದರ್ಶನ್ ಅವರು ಬುಲೆಟ್ ಪ್ರಕಾಶ್ ಅವರನ್ನು ಉಳಿಸಿಕೊಳ್ಳಲು ಪಡಬಾರದ ಪ್ರಯತ್ನಗಳನ್ನು ಪಟ್ಟಿದ್ದಾರೆ. ಬುಲೆಟ್ ಅವರನ್ನು ಹೇಗಾದರೂ ಮಾಡಿ ಬದುಕಿಸಿಕೊಳ್ಳಬೇಕು ಎಂದು ದರ್ಶನ್ ಅವರು ಇವರು ಸಾಯುವ 2 ಗಂಟೆಗಳ ಮುಂಚೆ ಏನು ಮಾಡಿದ್ದರು ಅಂತ ನಿಮಗೂ ಕೂಡ ಗೊತ್ತಾದರೆ ಒಂದು ಕ್ಷಣ ಶಾಕ್ ಆಗ್ತೀರಾ. ಹಾಗಾದರೆ ಏನಿದು ಸುದ್ದಿ ನೋಡುವ ಮುನ್ನ, ನೀವು ಕನ್ನಡ ಚಿತ್ರರಂಗದ ಅಭಿಮಾನಿಗಳಾಗಿದ್ದು ಬುಲೆಟ್ ಪ್ರಕಾಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಕೂಡ ಕೇಳಿಕೊಳ್ಳುವುದಾದರೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ. 2 ದಿನಗಳ ಹಿಂದೆ ಪೋಟಿಸ್ ಆಸ್ಪತ್ರೆಗೆ ಸೇರಿದ ಬುಲೆಟ್ ಪ್ರಕಾಶ್ ಅವರು ಲಿವರ್ ಕಿಡ್ನಿ ಸೇರಿದಂತೆ ತಮ್ಮ ಅಂಗಾಂಗ ತೊಂದರೆಯಿಂದ ಬಳಲುತ್ತಿದ್ದು ವೆಂಟಿಲೇಟರಿಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು. ಆದರೆ ಕೊನೆಗೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. 44 ವರ್ಷದ ಬುಲೆಟ್ ಪ್ರಕಾಶ್ ಅವರು ಸುಮಾರು 375ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದರು. ಹೆಬ್ಬಾಳದ ಸಮೀಪದ ಎಸ್ಟಿಎಂ ಮಾಲ್ಭಾಗದ ಕುಂದಾಪುರದ ನಿವಾಸಿಯಾಗಿದ್ದ ಇವರು ಸಿನಿಮಾ ಸೇರಿದಂತೆ ಬಿಜೆಪಿ ಪಕ್ಷದಲ್ಲೂ ಕೂಡ ಪಾಲ್ಗೊಂಡಿದ್ದರು. ಹೌದು, ಅವರ ಸಾಮಾಜಿಕ ಕಾರ್ಯಗಳನ್ನು ಸಹ ಬುಲೆಟ್ ಪ್ರಕಾಶ್ ಅವರು ಮಾಡುತ್ತಿದ್ದರು. ಇನ್ನು ಬುಲೆಟ್ ಪ್ರಕಾಶ್ ಅವರು ದರ್ಶನ್ ಅವರ ಪ್ರಾಣ ಸ್ನೇಹಿತ. ದರ್ಶನ್ ಅವರ ಪ್ರತಿಯೊಂದು ಚಿತ್ರಗಳಲ್ಲೂ ಕೂಡ ಬುಲೆಟ್ ಪ್ರಕಾಶ್ ಅವರಿಗೆ ಒಂದು ಪಾತ್ರ ಇದ್ದೇ ಇರುತ್ತಿತ್ತು. ಆದರೆ ದರ್ಶನ್ ಅವರಿಗೆ ಚಿತ್ರ ನಿರ್ಮಿಸಲು ಹೋಗಿ ದಿನಾಕರ್ ತೂಗುದೀಪ ಅವರೊಂದಿಗೆ ಜಗಳವಾಡಿ ದರ್ಶನ್ ಅವರ ಸ್ನೇಹದಲ್ಲಿ ಬಿರುಕು ಉಂಟಾಗಿ ಇವರಿಬ್ಬರೂ ದೂರ ಆಗಿದ್ದರು. ಹೌದು, ಇಷ್ಟಿದ್ದರೂ ಬುಲೆಟ್ ಪ್ರಕಾಶ್ ಆಸ್ಪತ್ರೆ ಸೇರಿದ್ದಾರೆ ಅಂತ ಪರಿಸ್ಥಿತಿ ಚಿಂತಾಜನಕವಾಗಿದ್ದಾಗ ವೆಂಟಿಲೇಟರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಂತ ತಕ್ಷಣ ದರ್ಶನ್ ಅವರಿಗೆ ತಿಳಿದಾಗ ದರ್ಶನ್ ಅವರು ತಕ್ಷಣ ಡಾಕ್ಟರ್ಗೆ ಕಾಲ್ ಮಾಡಿ ಏನಾದರೂ ಆಗಲಿ ಅವರನ್ನು ಬದುಕಿಸಿಕೊಡಿ, ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಅದನ್ನೆಲ್ಲ ನಾವು ಕೊಡುತ್ತೇವೆ ಅಂತ ಹೇಳಿದ್ದಷ್ಟೇ ಅಲ್ಲದೆ ಮನೆಯವರಿಗೂ ಕೂಡ ಧೈರ್ಯವನ್ನು ತುಂಬಿದ್ದರು. ಆದರೆ ವಿಧಿ ಆಟವೇ ಬೇರೆ ಇತ್ತು. ಯಾರು ಏನೇ ಮಾಡಿದರೂ ಅವನ್ನೆಲ್ಲ ಬಿಟ್ಟು ಭಾರತ ಲೋಕಕ್ಕೆ ಹೋಗಿಬಿಟ್ಟರು. ಇನ್ನು ನಮಗೆ ಇವರ ನೆನಪು ಮಾತ್ರ. ಇವರು ಕೇವಲ 44 ವರ್ಷಕ್ಕೆ ಸಾವನ್ನಪ್ಪಿದ್ದು ತುಂಬ ದುರಾದೃಷ್ಟಕರ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋನು ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.